ವೀಕ್ಷಕರೇ, ಈಗ ನಿಮಗೊಂದು ಜೀವಿಯನ್ನು ತೋರಿಸ್ತೀನಿ, ನೋಡಿ. ನೋಡಿದ್ರಲ್ಲ ಈಗ ಈ ಜೀವಿಯನ್ನು ಸರ್ವಸಾಮಾನ್ಯವಾಗಿ ಎಲ್ಲರ ಮನೆಯಲ್ಲೂ ಇರುತ್ತೆ. ಅದೇ ರೀತಿ ಈ ಜೀವಿಯಿಂದ ಒಂದು ರಕ್ಷಣೆಗಾಗಿ ಎಷ್ಟೋ ಜನ ನಾವು ಎಷ್ಟೋ ಒಂದು ಪ್ರಯತ್ನವನ್ನು ಮಾಡ್ತೇವೆ, ಒಂದು ಸೊಳ್ಳೆ ಪರದೆಗಳನ್ನು ಹಾಕ್ತೀವಿ. ಅದೇ ರೀತಿ ಒಂದು ಆಹಾರದ ಮೇಲೆ ಈ ಜೀವಿ ಕೂರಬಾರ್ದು ಅಂತ ಹೇಳ್ಬಿಟ್ಟು ಅನೇಕ ಪ್ಲೇಟ್ಗಳನ್ನು ಮುಚ್ತೀವಿ, ಇಷ್ಟೋ ಒಂದು ಭದ್ರತೆಗಳನ್ನು ತೆಗೆದುಕೊಂತೀವಿ. ಅದೇ ರೀತಿ ಈ ಜೀವಿ ಒಂದು ವಿಷ ಅಂತ ಎಲ್ರಿಗೂ ಗೊತ್ತೇ ಇರುತ್ತೆ. ಈ ನೊಣಗಳ ಒಂದು ಸ್ವಚ್ಛತೆಗಾಗಿ ಈ ನೊಣಗಳ ರಕ್ಷಣೆಯಿಂದ ನಾವು ಸೊಳ್ಳೆ ಪರದೆಗಳನ್ನು ಬಳಸ್ತೀವಿ. ಅದೇ ರೀತಿ ಏನೋ ಒಂದು ಪ್ಲೇಟ್ಗಳು ಆಹಾರದ ಮೇಲೆ ಕುಳಿತುಕೊಳ್ಬಾರ್ದು ಅನ್ನೋ ವಿಚಾರಕ್ಕಾಗಿ ಮನೆಗಳಲ್ಲಿ ಪ್ಲೇಟ್ಗಳನ್ನು ಮುಚ್ತೀವಿ. ಈ ವಿಷಕಾರಿ ಜೀವಿಯನ್ನು ತಿಂದು ಬದುಕುವಂತಹ ಆ ಜೀವಿ ಯಾವುದಂತ ನೋಡಿ ವೀಕ್ಷಕರೇ. ನೋಡಿದ್ರಲ್ಲ, ಅಂದ್ರೆ ಇದು ಎಲ್ಲರ ಮನೆಯಲ್ಲೂ ಇರುತ್ತೆ. ಅದೇ ರೀತಿ ನಾವು ಸಾಮಾನ್ಯವಾಗಿ ಗೋಡೆಗಳ ಮೇಲೆ ಹೆಚ್ಚಾಗಿ ನೋಡಿರ್ತೇವೆ. ಇದರ ಹೆಸರು ಸಹ ಹಲ್ಲಿ ಅಂತಾರೆ. ಈ ಹಲ್ಲಿ ಒಂದು ಆಹಾರ ಪದಾರ್ಥದಲ್ಲಿ ಬಿದ್ದರೆ ಆಹಾರ ಪದಾರ್ಥವನ್ನು ನಾವು ತಿಂದರೆ ವಾಂತಿ ಆಗಲಿ, ಭೇದಿ ಆಗಲಿ, ಈ ಥರ ಒಂದು ಡೈಜೆಷನ್ ಪ್ರಾಬ್ಲಮ್ಸ್, ಈ ಥರ ಏನೋ ಒಂದು ಪ್ರಾಬ್ಲಮ್ಸ್ ಆಗ್ತಾ ಇರುತ್ತೆ. ಅಂದರೆ ಇದು ಒಂಥರ ವಿಷ ಜಂತುನೇ ಅಂತ ಅನಿಸುತ್ತೆ. ಅಂದರೆ ನಮಗೀಗ ಗೊತ್ತಾಯಿತು, ಅಂದರೆ ಅಲ್ಲಿನ ಒಂದು ವಿಷಕಾರಿ ಅಂತ ಗೊತ್ತಾಯಿತು. ಈಗ ಈ ವಿಷಕಾರಿ ಜೀವಿಯನ್ನು ಇನ್ನೊಂದು ಜೀವಿ ತಿನ್ನುತ್ತೆ, ಆ ಜೀವಿ ಯಾವುದು ಅಂತೀರಾ? ನೀವೇ ನೋಡಿ. ಈಗ ಹಲ್ಲಿಯನ್ನು ತಿನ್ನೋದು ಹಾವು ಅಂತ ನಮ್ಗೆ ಗೊತ್ತಾಯಿತು. ಅಂದರೆ ಹಾವು ಈಗ ಎಲ್ಲರೂ ಸಹ ನೋಡಿರ್ತಾರೆ. ಈಗ ಹಾವುಗಳನ್ನು ಸಹ ನಾವು ಹಾವುಗಳಿಂದ ಸರ್ಪಗಳಿಂದ ದೂರ ಇರಬೇಕು, ಮತ್ತು ಹಾವು ಸಹ ಒಂದು ವಿಷಪೂರ ಒಂದು ಜೀವಿ ಅಂತ ಗೊತ್ತಾಗಿದೆ. ಈ ಜೀವಿಯನ್ನು ಸಹ ಒಂದು ತಿನ್ನುವಂತಹ ಜೀವಿ ಇದೆ, ಆ ಜೀವಿ ಯಾವುದು ಅಂತೀರಾ? ಈಗ ನೀವು ನೋಡಿ. ನಾವು ನೋಡಿದ್ವಿ ಅಂದ್ರೆ ಒಂದು ನೊಣವನ್ನ ಹಲ್ಲಿ ತಿಂತು, ಅಂದ್ರೆ ಹಲ್ಲಿ ಇನ್ನಷ್ಟು ಒಂದು ವಿಷಕಾರಿ ಜೀವಿ ಅಂತ ಗೊತ್ತಾಯ್ತು. ಆ ಹಲ್ಲಿಯನ್ನು ಒಂದು ಹಾವು ತಿಂತು, ಹಲ್ಲಿಗೆ ಹಾವು ಇನ್ನು ಮತ್ತಷ್ಟು ವಿಷಕಾರಿ ಅಂತ ಗೊತ್ತಾಯ್ತು. ಈ ಎಲ್ಲಾ ವಿಷಪೂರಿತ ಜೀವಿಗಳನ್ನು ತಿಂದಿರುವಂತ ಈ ಜೀವಿ ಇನ್ನೆಷ್ಟು ವಿಷಕಾರಿ ಆಗಲ್ವಲ್ವಾ? ಯಾಕಪ್ಪಂದ್ರೆ ಅದು ಇಷ್ಟೊಂದು ವಿಷಕಾರಿ ಜೀವಿಯನ್ನು ತಿಂದು ಬೆಳೆಸ್ಕೊಂಡಿರುವಂತ ಒಂದು ಮೈಯನ್ನ ಇನ್ನೊಂದು ಜೀವಿ ತಿನ್ನುತ್ತೆ, ಅದು ಎಷ್ಟು ವಿಷಕಾರಿ ಜೀವಿ ಅಂತ ಒಂದ್ಸರಿ ನೋಡ್ಕೊಂಬನ್ನಿ. ನೋಡಿದ್ರಲ್ಲ, ಅಂದ್ರೆ ಈ ಕೋಳಿಯನ್ನ ಎಷ್ಟು ಇಷ್ಟಪಟ್ಟು ತಿಂತಾನೆ ಈ ವ್ಯಕ್ತಿ. ಒಂದು ಕಬಾಬು, ಇನ್ನೊಂದು ಚಿಕನ್ ಫ್ರೈ, ಇನ್ನೊಂದು ಪೆಪ್ಪರ್ ಚಿಕನ್, ಈ ಥರ ಸುಮಾರು ಹೆಸರುಗಳಲ್ಲಿ ನಮ್ಮ ದೇಹಕ್ಕೆ ವಿಷವನ್ನು ನಾವೇ ಸೇರಿಸ್ಕೊತಾ ಇದ್ದೀವಿ. ಹೀಗಿರಬೇಕಾದ್ರೆ ಇನ್ನು ಆರೋಗ್ಯವೇ ಭಾಗ್ಯ ಎಲ್ಲಿಂದ ಬರುತ್ತೆ? ಆದರೆ ಕೋಳಿಯನ್ನು ತಿನ್ನೋದು ತಪ್ಪು ಅಂತ ನಾನು ಹೇಳ್ತಿಲ್ಲ. ಯಾಕಂದರೆ ಎಲ್ಲರಿಗೂ ಸಹ ಚಿಕನ್ ಅಂದರೆ ತುಂಬ ಇಷ್ಟ, ನನಗೂ ಇಷ್ಟ, ನಿಮಗೂ ಇಷ್ಟ, ಎಲ್ಲರೂ ಸಹ ತಿಂತೇವೆ. ಆ ನಾಟಿ ಕೋಳಿ ಅಂದಿದ ತಕ್ಷಣ ಎಲ್ಲರಿಗೂ ಫೇಮಸ್ಸು, ಯಾಕೆ ಅಂತೀರಾ? ಯಾಕಂದರೆ ನಾಟಿ ಕೋಳಿ ಹಳ್ಳಿ ಕಡೆ ಸಾಮಾನ್ಯವಾಗಿ ಎಲ್ಲ ಕಡೆ ಓಡಾಡಿ ಇಂಥ ಜೀವಿಗಳನ್ನು ತಿಂದು ದಷ್ಟಪುಷ್ಟವಾಗಿ ಇರುತ್ತೆ. ಅದಕ್ಕೋಸ್ಕರ ಎಲ್ಲರಿಗೂ ಸಹ ನಾಟಿ ಕೋಳಿ ಅಂದರೆ ತುಂಬ ಇಷ್ಟ, ನೀವು ತಿನ್ನಿ, ಎಲ್ಲರೂ ತಿಂತಾಯಿರಿ. ಇನ್ನು ಫಾರಂ ಕೋಳಿಗಳು, ಫಾರಂ ಕೋಳಿಗಳನ್ನು ಕೋಳಿ ಫಾರಮಲ್ಲೇ ಮಾತ್ರ ಅದನ್ನು ಸಾಕಾಣಿಕೆ ಮಾಡ್ತಾರೆ. ಅದಕ್ಕೆ ಬ್ರೀಡ್ ಕೊಟ್ಟು ಅಲ್ಲೇ ಒಂದು ಬೆಳೆಸಿ ಒಂದು ಅದನ್ನು ಸಾಕಾಣಿಕೆ ಮಾಡಿಬಿಟ್ಟು ಅದನ್ನು ಇದು ಮಾಡ್ತಾರೆ. ಅದಕ್ಕೋಸ್ಕರ ಒಂದು ಫಾರಂ ಕೋಳಿಗಳು ಅಷ್ಟೊಂದು ಟೇಸ್ಟಿಯಾಗಿ ಇರೋದಿಲ್ಲ ಅಲ್ವಾ?